ಕರೆಕ್ಟ್ ಮೆನ್ಷನ್ ಮಾಡಿದ್ದಾರೆ ಸರ್ ಇದರ ಅಮಾನತ್ತು ಆದೇಶದಲ್ಲಿ ಭೋಜೇಗೌಡರು ಕೊಟ್ಟಂತ ಒಂದು ವರದಿ ಆಧಾರದ ಮೇಲೆ ಅಂದ್ರೆ ಇಬ್ರಾಹಿಂ ಅವರು ರಾಜ್ಯಾಧ್ಯಕ್ಷ ಆದ ಮೇಲೆ ಕಾರ್ಯಚಟುವಟಿಕೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಮತ್ತೊಂದೆಡೆ ಮೈತ್ರಿ ಕುರಿತಂತೆ ಕುಮಾರಸ್ವಾಮಿ ಮಗ ದೇವೇಗೌಡ ಕುಮಾರಸ್ವಾಮಿ ದೇವೇಗೌಡರ ಮಗ ಚನ್ನಪಟ್ಟಣದಲ್ಲಿ ಗೆದ್ನಲ್ಲ 20,000 ಸಾವಿರ ಓಟ್ ಬಂತಲ್ಲ ನಿಮ್ಮ ನೆಂಟರವರು ನಿಮ್ಮನ್ನ ನೋಡಿ ಓಟ್ ಕೊಟ್ರ ನಿಮ್ಮ ಮಗ ಎಲೆಕ್ಟ್ ಆಗೋ ತಂಗ ಸುಮ್ಮನಿದ್ರಿ ಈಗ ನೀವು ಬಿಜೆಪಿಗೆ ಬಾ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಿ ನಾವೇನ ಅಲೆಮಾರಿನ ಬಿಜೆಪಿ ಜೊತೆಗೆ ಬೆಳಗ್ಗೆ ಕಾಂಗ್ರೆಸ್ನ ಜೊತೆಗೆ ಸಾಯಂಕಾಲ ಸಂತೆ ವ್ಯಾಪಾರನ ಇದು ದೇವೇಗೌಡರೇ ನಿಮ್ಮನ್ನೇ ಕೇಳ್ತೀನಿ ನಾನು ಚಂದ್ರಶೇಖರ್ ರಾವ್ ಹತ್ರ ಕರ್ಕೊಂಡೋದ್ರಿ ಮನೆಗೆ ಕರೆದ್ರಿ ಅವನಿಗೆ ಶಾಲ ಹಾಕಿದ್ರಿ ಅವನಿಗೂ ಬಿಟ್ರಿ ಅರೆ ಯಾವುದಾದ್ರೂ ಒಂದು ಹಿಡ್ಕೊಳ್ರಿ ಗಟ್ಟಿಯಾಗಿ ನಮ್ಮ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ ಬಸವೇರದಾಗಿದೆ ಈಗ ಬಸಂಬೋ ಅಂತ ತಿರುಗಾಡ್ತಾ ಇದೀವಿ ನಾವೀಗ ಚಂದ್ರಶೇಖರ್ ರಾವ್ ಮನೆ ಅಮಿತ್ ಶಾ ಮನೆ ಶಿವಕುಮಾರಿನ ಬೆಂಬಲ ಕೊಡ್ತೀವಿ ಯಾವ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ್ರಿ 19 ಜನ ಶಿವಕುಮಾರಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ನೀವೇನು ಪಾರ್ಟಿ ರೆಸೊಲ್ಯೂಷನ್ ಮಾಡಿದ್ರ ಏನು ನೀವು ಪ್ರೈವೇಟ್ ಕಂಪ್ನಿ ನಡೆಸ್ತಾ ಇದ್ದರೋ ಪೊಲಿಟಿಕಲ್ ಪಾರ್ಟಿ ಯಾರ್ರಿ ಅವರು ನಾನು ಶಿವಕುಮಾರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಕ್ಕೆ ಏನು ಅಧಿಕಾರ ಇದೆ ಹೋಗ್ಲಿ ಶಿವಕುಮಾರ್ ನಿಮ್ಗೇನು ಉತ್ತರ ಕೊಟ್ಟರು ಸಾಕಾಗಿ ಉಳಿಸ್ಕೊಂಡಿದ್ದು ಯಪ್ಪೋ ಫಸ್ಟ್ ಅದು ಬಿಟ್ಟು ಇಲ್ಲಿ ಹೊರಗೆ ಬರಪ್ಪ ನೀನು ಅಂದರು ಸಾಕಾ ಸೊ ಅದಕ್ಕೆ ಈಗಲೂ ಗೌಡ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಇನ್ನೂ 19 ದಿವಸ ಟೈಮ್ ಇದೆ ವಾಪಸ್ ಬನ್ನಿ ನಿಮ್ಮ ಜೊತೆಯಲ್ಲಿ ಯಾರೂ ಉಳಿಯಲ್ಲ 17 ಜನ ಆಮೇಲೆ ಉಳಿಯಲ್ಲ ಡಿಸೆಂಬರ್ 9 ಕಳೀಲಿ ನೋಡಿ ನಿಮಗೆ ಗೊತ್ತಾಗತ್ತೆ ನೀವು ವಾಪಸ್ ಬಂದರೆ ಅದೇ ಗೌರವಯುತವಾಗಿ ನಿಮ್ಮ ಜೊತೆಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಈಗಲೂ ತಯಾರಾಗಿದ್ದೀವಿ ಈಗಲೂ ಆದರೆ ನೀವು BJP ಹೋಗ್ತೀರಿ ಅಮಿತ್ ಶಾ ಹೋಗ್ತೀರಿ ಅದಕ್ಕೆ ನಾವು ಮೋದಿ ಬಗ್ಗೆ ನಾನೇ ಹೋಗೋದಾಗಿತ್ತು ನೇರವಾಗಿ ನಿಮಗೆ ಆಗ್ಬೇಕು ಬಸ್ ಸ್ಟ್ಯಾಂಡಲ್ಲಿ ನೀವು ಇನ್ನೇನೇನು ಜನ ಇಟ್ಕೊಂಡು ಅದೇನೋ ಮಾಡ್ತಾರಲ್ಲ ಲೇಬರ್ ಸಪ್ಲೈ ಥರ ನೀವು ಮಾಡೋ ಕೆಲಸ ಯಾಕೆ ಮಾಡ್ತೀರಿ ನಾವೇ ಡೈರೆಕ್ಟ್ ಹೋಗ್ಬಿಡ್ತಿದ್ವಿ ನಾಳೆ ಹೂ ಅಂತಾರೆ ಅವರು ಸಿದ್ಧಾಂತದ ತಳಹದಿ ಮೇಲೆ ಇವತ್ತು BJP ವಿರೋಧ ಮಾಡ್ತಿದ್ದೀವಿ ಮೋದಿಗೆ ನಮಗೆ ವ್ಯಕ್ತಿಗತವಾದಂಥ ವಿರೋಧ ಇಲ್ಲ ಅಮಿತ್ ಶಾ ಅವ್ರ ಮೇಲಿಲ್ಲ ಎಂದೂ ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ನಾವು ಟೀಕೆನೂ ಮಾಡಿಲ್ಲ ಸಿದ್ಧಾಂತದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ಭಂಡಾರಿ ಬಸವಣ್ಣ ಕನಕದಾಸರು ಪುರಂದರದಾಸರು ಈ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವರು ಅನ್ಯಾಯಿಗಳು ನಾವು ಒಂಬತ್ತನೇ ತಾರೀಕು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಆಗತ್ತೆ ಇದ್ರ ಮಧ್ಯೆ ಏನು ಮಾಡಬೇಕು ಅಂತೇಳಿ MLS ಗಳ ಜೊತೆಗೂ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಹೆಸರು ಹೇಳ್ತಾ ಇಲ್ಲ ಸಾಕಷ್ಟು ದುಡ್ಡು ಅವರು ಖರ್ಚು ಮಾಡ್ತಾವ್ರೆ ರಿಸಾರ್ಟ್ಗಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡದಾಗಿ ನಾವೆಲ್ಲ ರಿಸಾರ್ಟ್ಗೆ ಹೋಗೋಣ ಗಾಂಧಿ ಭವನ JP ಭವನ ಇದೇ ನಮ್ಮ ರಿಸಾರ್ಟ್